ರೀಸೆಂಟ್ ಆಗಿ ಬಂದಿರೋಂತ ಒಂದು ಪ್ರೋಮೋ ಈಗ ನಾವು ನೋಡಿದ್ವಿ. ಅಲ್ಲಿ ವಿನಯ್ ಅವ್ರಿಗೆ ಫುಲ್ ಕೌಂಟರ್ ಕೊಡ್ತಾ ಇದಾರೆ ಪ್ರತಾಪ್ ಅವರು. ನೀವು ಅದನ್ನ ನೋಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಆ ಪ್ರೋಮೋ ಬಗ್ಗೆ ಅಂದ್ರೆ ನಮ್ಗೆ ಏನ್ ಅನ್ಸ್ತು ಅಂದ್ರೆ, ಓ ಪ್ರತಾಪ್ ಈಗ ಸರಿಯಾಗಿ ಕೊಡ್ತಾ ಇದಾರೆ ವಾಪಸ್ಸು ಅಂತ ಅನ್ಸುತ್ತೆ ಆಡಿಯನ್ಸ್ಗೆ. ಸೊ ಇದು ನಿಜವಾಗ್ಲೂ ಪ್ರತಾಪ್ ಅವ್ರ ಒಳಗೆ ಇರೋದಾದ್ರೆ ಏನ್ ಇಷ್ಟ ದಿನ ಫೇಕ್ ಮಾಡ್ತಾ ಬಂದ್ರ ಹಾಗಿದ್ರೆ? ನಮಗೆ ವ್ಯತ್ಯಾಸಗಳು ಕಾಣಿಸ್ದಾಗ್ಲೇನೆ ನಮ್ಗೆ ಒಬ್ರು ಫೇಕ್ ಅಂತ ಅನ್ಸೋದು. ಇನ್ನು 70 ದಿನದವರೆಗೂ ಒಂಥರ ಇರುತ್ತೆ, 70 ದಿನದ ಮೇಲೆ 90 ದಿನದವರೆಗೂ ಇನ್ನೊಂಥರ ಇರ್ತೀಯ, 90 ದಿನದ ಮೇಲೆ ಈಗೇನು ರನ್ನಿಂಗಲ್ಲಿದೆ ಆವಾಗ ಇನ್ನೊಂಥರ ಇರ್ತೀಯ. ಸೊ ಫೇಕ್ ಅನ್ಸೋದು ತುಂಬ ಕಾಮನ್ ನನಗನ್ಸಿದೆ, ಒಂದಿಬ್ಬರು ವಿಚಾರದಲ್ಲಿ ತುಂಬ ಅನಿಸಿದೆ ಈ ಥರ ನೋಡೋಕ್ಕೋದ್ರೆ. ಒಂದು, ನೀವು ಆ ಒಂದು 80 ದಿನ ಏನು ತೋರಿಸಿದ್ದೀರಾ, 90 ದಿನ ತೋರಿಸಿದ್ದೀರಾ ಅದು ಫೇಕು, ಅಥವಾ ಇವಾಗೇನು 90 ದಿನದ ಮೇಲೆ ತೋರಿಸ್ತಿದ್ದೀರಾ ಇದು ಫೇಕು, ಎರಡರಲ್ಲಿ ಒಂದು. ಬಟ್ ಒಟ್ಟಿನಲ್ಲಿ ನೀವು ಫೇಕ್ ಆಗಿದ್ದೀರಾ. ದಟ್ ಈಸ್ ಸೋ ಎವಿಡೆಂಟ್. ಎವಿಡೆಂಟ್ಲಿ ಮಾಡ್ತಿರೋಂಥ ಒಂದು 3 ಜನ ಏನಿದ್ದಾರೆ ಅವರೇ ಫಿನಾಲೆವರೆಗೂ ಹೋಗ್ತಿದ್ದಾರೆ, ಆ ಒಂದು ಫೈನಲ್ ಟಾಪ್ 5 ಲಿಸ್ಟಲ್ಲಿ ಇದ್ದಾರೆ. ಬಟ್ ನೋಡೋ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಹೆಂಗೆ ಅಂತಂದರೆ, ಈಗ ಅವರು ಸಚ್ ಎ ಬ್ಯಾಡ್ ಮ್ಯಾನರ್ಸ್, ಒಂದೆರಡು ವಿಚಾರಗಳಲ್ಲಿ ಯಾರ್ದೋ ಒಂದು ಸೀರಿಯಸ್ ಆರ್ಗ್ಯುಮೆಂಟ್ ನಡೀತಿರುತ್ತೆ. ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಅಷ್ಟೇ ನಾನು ಹೇಳ್ತೀನಿ. ಸೀರಿಯಸ್ ಆರ್ಗ್ಯುಮೆಂಟ್ ನಡೀತಿರುತ್ತೆ, ತಮಟೆ ಹೊಡ್ಕೊಂಡು ಓಡಾಡ್ತಾರೆ. ಇನ್ಯಾವುದೋ ಸೀರಿಯಸ್ ಆರ್ಗ್ಯುಮೆಂಟ್ ನಡೀತಿರುತ್ತೆ, ಡ್ಯಾನ್ಸ್ ಮಾಡ್ಕೊಂಡು ಓಡಾಡ್ತಾರೆ. ಸೊ ದಟ್ಸ್ ಅ ಬ್ಯಾಡ್ ಮ್ಯಾನರ್ಸ್ ಮ್ಯಾನ್. ಒಬ್ರು ಏನೋ ಒಂದು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ಆ ವಾದಕ್ಕೊಂದು ಅರ್ಥ ಇರುತ್ತೆ, ಅಲ್ಲಿ ಏನೋ ಮಾತಾಡ್ತಿದ್ದಾರೆ. ಆ್ಯಂಡ್ ಇಟ್ಸ್ ಅ ಚಟುವಟಿಕೆ. ಆ ಚಟುವಟಿಕೆ ಮಧ್ಯದಲ್ಲಿ ನೀನು ಆ ರೀತಿ ನಡ್ಕೊಂತಿ ಅಂತಂದರೆ ನಿಮಗೆ ಇಷ್ಟೇ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಬಿಡಬಾರ್ದು ಅನ್ನೋದಷ್ಟೇ. ಸೊ ದಟ್ಸ್ ಯುವರ್ ಕ್ಯಾಲ್ಕುಲೇಷನ್ ವಿಚ್ ಮೈಟ್ ಗೋ ರಾಂಗ್ ನನಗನ್ಸೋ ಪ್ರಕಾರ. ಯಾಕಂತಂದರೆ ಕ್ಯಾಲ್ಕುಲೇಷನ್ ಎಲ್ಲ ಟೈಮಲ್ಲೂ ಒಂದೇ ಥರ ವರ್ಕ್ ಆಗಲ್ಲ. ನೀವು ಸ್ಟ್ರಾಟಜಿ ಮಾಡ್ತೀರಾ ಹೌದು, ಬಟ್ ಒಬ್ಬರನ್ನ ಕೆಡದಾಗಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟು ನೀವು ಮೇಲೆ ಬರೋಕ್ಕೆ ಹೋದರೆ ಖಂಡಿತವಾಗ್ಲೂ ಅದು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಅದರಲ್ಲಿ ಒಂದು 3 ಜನ ತುಂಬ ಮಾಡ್ತಾರೆ ಅದನ್ನು. ಅದೇ ರೀತಿಯಾಗಿ ಇವತ್ತು ನೋಡಿದಾಗ ಅದೇ ಅನ್ನಿಸ್ತು ನನಗೆ, ವೈ ಈಸ್ ಆ್ಯಕ್ಟಿಂಗ್ ಸೋ ವಿಯರ್ಡ್. ಅದು ಕೌಂಟ್ರ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ನೀನು ಆ ಆ್ಯಕ್ಟ್ ಮಾಡಿ ಏನು ಇಷ್ಟು ದಿನ ಜನ ನಿನ್ನ ಇನ್ನೋಸೆಂಟ್ ಅಂತ ಏನು ನಂಬಿದ್ರು ಅದು ನೀನಲ್ಲ ಅಂತ ನೀನಂಗೆ ನೀನೇ ತೋರಿಸ್ಕೊಡ್ತಿದ್ಯಾ. ಸೊ ದಟ್ಸ್ ಅಪ್ ಟು ಯು ಶುಡ್ ಹ್ಯಾವ್ ದಟ್ ಇನ್ ಯುವರ್ ಬ್ರೈನ್. ಕ್ಯಾಲ್ಕುಲೇಟ್ ಮಾಡ್ತಿದ್ಯಾ, ಓವರ್ ಕ್ಯಾಲ್ಕುಲೇಟ್ ಮಾಡಿದಾಗ ತಪ್ಪಾದರೂ ಆಗ್ಬೋದು.